ಇನ್ನು ನನ್ನ ತಮ್ಮ ಕುಸ್ತಿಯಲ್ಲಿ ಗೆದ್ದು ಕಡೆಯನ್ನು ತಂದಿದ್ದಾನೆ ಸ್ವಾಮಿ, ಈ ಕಡೆಯನ್ನು
ಹೆಣ್ಣು ತಂದಿದ್ದಾನೆ ಅಷ್ಟೇ ಅಲ್ಲ, ಇವತ್ತು ಯುಗಾದಿ ಹಬ್ಬ ಅಲ್ವೇನ್ರಿ, ಅದಕ್ಕೋಸ್ಕರ ಅವರ ಮೈಗೆ ಎಣ್ಣೆಯನ್ನು ಹಚ್ಚಿ ಒಳಗಡೆ ಸ್ನಾನವನ್ನು ಮಾಡ್ತಾ ಇದ್ದಾರೆ ರೀ. ನಿಮಗೆ ಯುಗಾದಿ ಹಬ್ಬದ ಶುಭಾಶಯಗಳನ್ನು ಹೇಳ್ತಾ ಇದ್ದೇನೆ. ನನಗೆ ಆಶೀರ್ವಾದ ಮಾಡಿ. ನನ್ನ ತಮ್ಮ ಶಂಕರ ಹಾಗೂ ಭದ್ರನಿಂದ ನನ್ನ ಭಾಗ್ಯದ ಭಾಗ್ಯ ತಿರುಗಿ ಸೇವಂತಿ ಸೇವಂತಿ ಮುಂದಿನ ತಿಂಗಳು ಕಾಲುವೆಗೆ ನೀರು ಬಿಡುತ್ತಾರೆ, ಅದರ ಸಿದ್ಧತೆಯನ್ನು ನಾಳೆ ಮಾಡಿಕೊಳ್ಳಬೇಕು. ಇವತ್ತು ಯುಗಾದಿ ಹಬ್ಬ ಅಲ್ವೇನ್ರಿ, ನನ್ನ ಮೈದುನರು ಒಳಗಡೆ ಎಣ್ಣೆ ಹಚ್ಚಿ ಸ್ನಾನ ಮಾಡುವಂತ ಹೇಳಿ ಕಳಿಸಿದ್ದೇನೆ. ಅವ್ರಿಗೆ ಇನ್ನು ಆರತಿಯನ್ನು ಮಾಡಬೇಕು. ಮನೆಯಲ್ಲಿ ಕೆಲಸ ಜಾಸ್ತಿ ಇದೆ, ನಾಳೆ ಕೆಲಸ ಮಾಡಿದ್ರೆ ಆಗುದಿಲ್ವೇನ್ರಿ? ಮಹಾರಾಣಿಯವರ ಆಜ್ಞೆ ಮೀರುವುದುಂಟು. ಸೇವಂತಿ, ಈ ಯುಗಾದಿ ಹಬ್ಬದ ಕುರಿತು ಹಾಗೂ ಈ ಬೇವು ಬೆಲ್ಲದ ಮಹತ್ವ ಏನಾದರೂ ನೋಡಿ. ನಾವು ನೋಡಿದ್ರೆ ಹೆಣ್ಣು ಮಕ್ಕಳು, ನೀವು ನೋಡಿದ್ರೆ ಗಂಡಸರು, ನಮಗೆ ಮನೆಯಲ್ಲಿ ಸಾಕಷ್ಟು ಕೆಲಸ ಇರ್ತದೆ. ಅದು ಅಲ್ಲದೆ ಕೆಲಸ ಮಾಡಬೇಕು, ಮನೆಯಲ್ಲಿ ಅಡಿಗೆ ಮಾಡಬೇಕು, ಎಷ್ಟೊಂದು ಕೆಲಸ ಇರುತ್ತೆ ಅಂತ ನಿಮಗೆ ಏನು ಗೊತ್ತಾಗಬೇಕು. ನೋಡಿ, ನೀವು ಹೇಳಿದಂತೆ ಕೇಳುವುದಂದೇ ನಮ್ಮ ಕೆಲಸ. ನೀವು ಹೇಳಿ, ನಾನು ಅದೇನು ಅಂತ ಕೇಳುತ್ತೇನೆ. ಮಾತಿನಲ್ಲಿ ಮನೆ ಪೋಲಿಸುವಂದ್ರೆ ಭವಿಷ್ಯ ನೀನೇ ಇರಬಹುದು. ಸೇವಂತಿ, ಈ ಯುಗಾದಿ ಹಬ್ಬವು ಈ ರೈತ ಕುಟುಂಬಕ್ಕೆ ತುಂಬಾ ಸಂತೋಷವನ್ನು ಉಂಟು ಮಾಡುವ ದಿನ. ಈ ಯುಗಾದಿಯ ದಿನದಂದು ಶ್ರೀರಾಮಚಂದ್ರನು ವಾಲಿಯನ್ನು ಸಂಹರಿಸಿದ ಶುಭ ದಿನ. ಅದೇ ರೀತಿಯಾಗಿ ಭ್ರಷ್ಟ ರಸದಂಡನೆ ಕಲಿಸಿಕೊಳ್ಳುವ ರಾವಣನನ್ನು ಶ್ರೀರಾಮಚಂದ್ರನು ಸಂಹರಿಸಿ ಅಯೋಧ್ಯೆಗೆ ಹಿಂತಿರುಗಿದ ಶುಭ ದಿನ. ಅದೇ ರೀತಿಯಾಗಿ ಶಕರು ಹೂಣರನ್ನು ಸೋಲಿಸಿದ್ದು ಇದೇ ಶುಭ ದಿನದಂದು. ಮತ್ತು ಶಾಲವನ್ನು ತನ್ನ ಶತ್ರುಗಳಿಂದ ಹೋರಾಡಿ ಜಯ ಸಾಧಿಸಿದ್ದು ಇದೇ ಶುಭ ದಿನದಂದೇ. ಆದ್ದರಿಂದ ಶಾಲವಾನ ಶಕೆ ಪ್ರಾರಂಭವಾಯಿತು. ಸೇವಂತಿ, ಅಂದಿನಿಂದ ಈ ಯುಗಾದಿಯನ್ನು ನವ ಯುಗಾದಿಯನ್ನಾಗ ಆಚರಿಸುವುದೇ ವಿಶೇಷ. ಆ ದಿನದಂದು ಆ ದಶಕಟ್ಟನನ್ನು ಆ ಶ್ರೀರಾಮಚಂದ್ರ ಹೇಗೆ ಕೊಂದು ಹಾಕಿದನು, ಈ ದಿನದಂದು ಆ ದುಷ್ಟ ದಶಕಟ್ಟನನ್ನು ಸಂಹಾರ ಮಾಡಿ ಕೊಂದು ಹಾಕಲು ಮತ್ತೆ ಈ ಭೂಮಿಗೆ ಅವತರಿಸಿ ಬಾ ಅಂತ ಆ ಮಾರುತೇಶ್ವರನ ಹತ್ರ ಬೇಡಿಕೊಳ್ತಾ ಇದ್ದೆ ಸ್ವಾಮಿ, ಬೇಡಿಕೊಳ್ತಾ ಇದ್ದೆ. ಅದೇನು ಕಹಿ ಬೆಲ್ಲದ ಸುದ್ದಿಯನ್ನು ಏನು ಹೇಳ್ತೇನೆ ಅಂದ್ರಲ್ಲ, ಅದನ್ನು ಹೇಳಲೇ ಇಲ್ಲ. ಬೇವು ಬೆಲ್ಲದ ಸುದ್ದಿಯನ್ನು ಹೇಳಿ ಸ್ವಾಮಿ. ಶುಭ ಸಂಭ್ರಮದಂದು ಬೇವು ಬೆಲ್ಲವನ್ನು ಸಮನಾಗಿ ಸ್ವೀಕರಿಸುತ್ತಾರೆ. ಬೆಲ್ಲ ಹೊಟ್ಟೆಯೊಳಗೆ ಗುರಿಯನ್ನುಂಟು ಮಾಡಿದರೆ ದೇವು ಅದನ್ನು ಶಮನ ಮಾಡುತ್ತದೆ. ಸೇವಂತಿ, ಈ ಬೇವು ಬೆಲ್ಲವನ್ನು ಸ್ವೀಕರಿಸುವಾಗ ಒಂದು ಶ್ಲೋಕವಿದೆ, ಅದು ಯಾವುದೆಂದರೆ ಶತಾಯ ವಜ್ರ ದೇಹಾಯ ಸರ್ವ ಸಂಪದ ರಾಯ ಚ ಸರ್ವಾರಿಷ್ಟ ವಿನಾಶಾಯ ನಿಂಬ ಕಂದಳ ಭಕ್ಷಣ. ಅಂದರೆ ಇದರರ್ಥ ಸದೃಢವಾದಂತಹ ಆರೋಗ್ಯ, ಸಾಕ್ರಿ, ನಿಮ್ಮನ್ನು ಸುಮ್ಮನೆ ಬಿಟ್ರೆ ಎಲ್ಲವನ್ನು ನೀವೇ ಹೇಳಿಬಿಡ್ತೀರಾ ಅಂತ ನನಗೆ ಅನಿಸ್ತಾ ಇದೆ. ನಾನು ಅದರ ಬಗ್ಗೆ ಹೇಳ್ತೇನೆ, ಸ್ವಲ್ಪ ಇರಿ. ನೋಡಿ, ಯುಗಾದಿ ಹಬ್ಬದ ದಿನ ಎಣ್ಣೆ ಹಚ್ಚಿ ಏಕೆ ಸ್ನಾನ ಮಾಡ್ತಾರೆ ಹೇಳಿ ನೋಡೋಣ. ಯಾವ ರೋಗ ರುಜಿನಗಳು ಬರಬಾರದು ಅಂತ ಸ್ನಾನವನ್ನು ಮಾಡ್ತಾರೆ ಅಲ್ವೇನ್ರಿ? ತುಂಬಾ ಸುಂದಿದ್ದೇನೆ ನೀನು ಎಲ್ಲ ಬಲ್ಲವರು. ಬಾರಪ್ಪ ಮೈದಿನ, ನಿಮಗೋಸ್ಕರನೇ ಕಾಯ್ತಾ ಇದ್ದೆ, ಆರತಿ ಮಾಡ್ಬೇಕು ಅಂತ. ಬನ್ನಿ ಕುಳಿತುಕೊಳ್ಳಿ ಅಲ್ವೇನ್ರಿ? Yeah.
ಶ್ರೀರಾಮ ಶಂಕರ ಎಂದು ನೀನು ನನ್ನ ಕನಸನ್ನು ನನಸಾಗಿಸಿಬಿಟ್ಟೆಯಪ್ಪ. ಅದೇ ರೀತಿಯಾಗಿ ಈ ಕಂದಾಯ ಇಲಾಖೆಯಲ್ಲಿ ತುಂಬಾ ನಿಷ್ಠೆಯಿಂದ ಕಾರ್ಯನಿರ್ವಹಿಸಬೇಕಪ್ಪ, ತುಂಬಾ ನಿಷ್ಠೆಯಿಂದ ಕಾರ್ಯನಿರ್ವಹಿಸಬೇಕು. ಏಕೆ ಮಾಮ ನಿನ್ನ ಬಾಯಿಂದ ಇಂತಹ ಮಾತು? ರಾಮಚಂದ್ರ ಅಂತಿರುವ ನೀನು, ಸೀತಾಮಾತೆ ಅಂತಿರುವ ಅಕ್ಕ, ಈ ನಿಮ್ಮಿಬ್ಬರ ಕೈಯಲ್ಲಿ ನಡೆದಿರುವ ನಿಮ್ಮ ಮುದ್ದಿನ ತಮ್ಮ ಶಂಕರನ ಮೇಲೆ ಸಂಶಯ. ಹೌದು ಭದ್ರ, ನಾವು ಬೆರೆತಿದ್ದಂತೆ ಬೇರೆಯವರ ಋಣದುಗಳನ್ನು ನಮ್ಮ ಮೇಲೆ ಬಿಡುತ್ತವೆ. ಸ್ವಚ್ಛಂದವಾದ ಮನಸ್ಸಿನಲ್ಲಿ ಕಲ್ಮಶವನ್ನುಂಟು ಮಾಡಲು ಆ ಮುಂದು ನಾ ಮುಂದೆ ಎಂದು ಒಂಚಾಗಿ ಕೂತಿದ್ದಾರೆ. ಈ ಕಲಿಯುಗದಲ್ಲಿ ತುಂಬಾ ಹೆಜ್ಜೆ ಇಡಬೇಕಪ್ಪ, ತುಂಬಾ ಇದಕ್ಕಿಂತ ಹೆಜ್ಜೆ ಇಡಬೇಕು. ಈ ನಮ್ಮ ಧರ್ಮಾಂತರ ಮಂಡಲದ ಕೀರ್ತಿಯನ್ನು ಸ್ವತಃ ಮಾರುಗಳು ತರ್ತೀನಿ. ಈ ನಿಮ್ಮ ಮಾತನ್ನು ಎಂದು ತಪ್ಪುದಿಲ್ಲ, ಮಾತು ಸತ್ಯವನ್ನ. ಅಲ್ರಿ, ನಿಮ್ಮ ಅಳಿಯನಿಗೆ ಒಂದ್ ಸ್ವಲ್ಪ ಬುದ್ಧಿಯ ಮಾತನ್ನು ಹೇಳಬಾರ್ದೇನ್ರಿ? ಈಗಾಗ್ಲೇ ಹತ್ತುಗಳ ಕಣ್ಣು ಅವನ ಮೇಲೆ ಬಿದ್ದು ಬಿಟ್ಟಿದೆ. ಇದನ್ನೆಲ್ಲ ನೋಡ್ತಾ ಇದ್ರೆ ನನಗೆ ತುಂಬಾ ಭಯವಾಗ್ತಾ ಇದೆ ಸ್ವಾಮಿ, ತುಂಬಾ ಭಯ. ಹೌದು ಭದ್ರ, ನಿನ್ನಕ್ಕ ಹೇಳುವ ಮಾತು ನಿಜವಿದೆ. ಕರೆಸಿಕೊಳ್ಳುವ ನಿನ್ನ ಬುದ್ಧಿ ಅಜ್ಜೆಯ ಬೇರೆ ಎಂದು ನೋಡಿ ಈಗಾಗಲೇ ಎರಡು ಸಲ ರೌಡಿಗಳಿಂದ ದಾಳಿ ಮಾಡಿಸಿದ್ದಾನೆ. ಭದ್ರ, ನೀನು ಇಲ್ಲಿಯ ಕುಸ್ತಿ ಆಟವನ್ನು ಬಿಟ್ಟು ಬಿಡುವುದು ಒಳ್ಳೆಯದಪ್ಪ. ಶ್ರೀರಾಮಚಂದ್ರನಿಗೆ ಆಂಜನೇಯ ಬೆಂಬಲಿಗನಾಗಿರುತ್ತೆ. ಭದ್ರ, ನಿಮ್ಮ ಮಾತುಗಳನ್ನು ಕೇಳಿ ತುಂಬಾ ಸಂತೋಷವಾಯ್ತಪ್ಪ, ತುಂಬಾ ಸಂತೋಷವಾಯ್ತು. ನೀವು ಕೇವಲ ನನ್ನ ಅಳಿಯ ತಮ್ಮಷ್ಟೇ ಅಲ್ಲ, ನನ್ನ ಜೊತೆಗಿದ್ದರೂ ಕಣ್ಣುಗಳೆಂದರೆ ತಪ್ಪಾಗಲಾರದು. ಈ ಒಂದು ಕಣ್ಣಿನಲ್ಲಿ ಏನಾದರೂ ಆದರೂ ನನಗೆ ತಡೆದುಕೊಳ್ಳುವ ಶಕ್ತಿ ಮಾರ್ಕೇಶ್ವರ, ಇದೆಲ್ಲವೂ ನಿನ್ನ ಹಾನಿಕರಪ್ಪ. ನೀವು ಎಲ್ಲ ಅಡಿಗೆ ಹಸಿರಾಗಲಿ ನಮ್ಮ ಬಾಳು. ಯುಗಾದಿ ಸಂಭ್ರಮದಲ್ಲಿ ನಾವೆಲ್ಲ ಬತ್ತು ಹೋಗಿ ಸಂತೋಷದ ಚುಲುಮೆ ಕಾರಂಜಿ ಮನೆ ಮನೆಯಲ್ಲಿ ತುಂಬಲಿ. ಹಾ, ಚಿಕ್ಕಪ್ಪನವರು ಬರ್ತಾ ಇದ್ದಾರೆ, ಎಲ್ಲರೂ ಕೂಡಿ ಯುಗಾದಿ ಸಂಭ್ರಮ ಮಾಡ್ತಾ ಇತ್ತು. ಚಿಕ್ಕಪ್ಪನವರು ಆಗಮನವಾಯಿತು, ಇವ್ರಿಗೆ ಸ್ವಲ್ಪ ಬೇವುಗಳಲ್ಲೂ ಕೊಡು, ಇವರು ಸ್ವೀಕಾರ ಮಾಡಲಿ. ಬಾಳಿ
ಬರ್ತೀರ ಅಂತ ಒಳಗಡೆ ಬೇವು ಬಿಲ್ಲ ಎಲ್ಲ ಮಾಡಿಟ್ಟಿದ್ದೀನಿ, ಊಟ ಮಾಡಿದ್ರಿ ಅಂತ ನೋಡಿ. ಆಯ್ತು ಬಾರಮ್ಮ, ಊಟ ಮಾಡೋಣ.